ಸಿಕ್ಕಿದ ಕೂಡಲೇ ನಾವು ಯೋಜನೆ ಜಾರಿ ಮಾಡ್ತೀವಿ. ಅಕ್ಕಿ ವಿಚಾರದಲ್ಲಿ ಕೇಂದ್ರ ರಾಜಕೀಯ ಮಾಡ್ತಾ ಇದೆ ಅಂತ ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ದುಡ್ಡು ಕೊಡ್ತೀವಿ ಅಂದ್ರೂ ಅಕ್ಕಿ ಕೊಡಲ್ಲ ಅಂತ ಹೇಳಿದ್ರು. ಬಿಜೆಪಿ ಅಂದ್ರೆ ಬಡವರ ವಿರೋಧಿ ಪಕ್ಷ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ನಾಳೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಅಕ್ಕಿ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಅಕ್ಕಿ ಸಿಕ್ಕಿದ ಕೂಡಲೇ ಯೋಜನೆಯನ್ನ ಜಾರಿ ಮಾಡ್ತೀವಿ. ಅಕ್ಕಿ ವಿಚಾರದಲ್ಲಿ ಕೇಂದ್ರ ರಾಜಕೀಯ ಮಾಡ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಪುನರುಚ್ಚರಿಸಿದ್ದಾರೆ. ಭಾಗ್ಯ ಕಾರ್ಯಕ್ರಮಕ್ಕೆ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಈಗ ನಾ ಹಿಂದೆ ಇದ್ದಾಗ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದು ಅದನ್ನ 2 ಕೆಜಿ ತಿಳಿಸ್ಬಿಟ್ಟಿದ್ರು. ಅದಕ್ಕೆ ನಾವು ಹೇಳಿದ್ದು ಚುನಾವಣಾ ಸಂದರ್ಭದಲ್ಲಿ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಕೊಟ್ಟು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು. ಸೊ ಅಕ್ಕಿ 5 ಕೆಜಿ ಕೊಡಬೇಕಾದ್ರೆ ನಮಗೆ 1 ತಿಂಗಳಿಗೆ 229,000 ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗ್ತದೆ. ನಮಗೆ ಏನು ಮಾಡಿದ್ರು ಅಂತಂದರೆ ಈ ಕೇಂದ್ರ ಸರ್ಕಾರದವರು ಅಧೀನದಲ್ಲಿರ್ತಕ್ಕಂಥ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಕೊಡ್ತೀವಿ ಅಂತ ಒಪ್ಕೊಂಡ್ರು. ನಾವು 9ನೇ ತಾರೀಕಿಗೆ ಪತ್ರ ಬರೆದವ್ರಿಗೆ ಅಕ್ಕಿ ಕೊಡಿ ಅಂತ, ಅವರು 12ನೇ ತಾರೀಕು ಕೊಡ್ತೀವಿ ಅಂತೇಳಿ ಒಪ್ಕೊಂಡು ಪತ್ರ ಬರೆದರು ನಮಗೆ. ಆಮೇಲೆ 14ನೇ ತಾರೀಕು ಪತ್ರ ಬರೀತಾರೆ ಕೊಡೋಕ್ಕಾಗಲ್ಲ ಅಂತ. ಇದು ಕೇಂದ್ರ ಸರ್ಕಾರದವರು ಮಾಡಿರ್ತಕ್ಕಂಥ ಷಡ್ಯಂತ್ರ. FCI ನವ್ರ ಹತ್ರ ಬೇಕಾದಷ್ಟು ಅಕ್ಕಿ ಇದೆ, ಅವ್ರ ಹತ್ರ ದಾಸ್ತಾನು ಇಲ್ಲ ಅಂತೇನಿಲ್ಲ. ಅಕ್ಕಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಅಕ್ಕಿ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ಅಕ್ಕಿ ಇಟ್ಕೊಂಡು ಕೊಡ್ತೀವಿ ಅಂತ ಒಪ್ಕೊಂಡು ಪತ್ರ ಬರೆದು 12ನೇ ತಾರೀಕು 15ನೇ ತಾರೀಕು ಆಗಲ್ಲ ಅಂತ ಪತ್ರ ಬರೀತಾರೆ. ಸೊ ಇದನ್ನ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕನ್ಸ್ಯೂಮರ್ಸ್ ಇದೆಯಲ್ಲ ಇಲಾಖೆ, ಅವರು ಇದನ್ನು ಹೇಳಿ ಬರೆಸಿರೋದು. ನಾನು ಅದಕ್ಕೋಸ್ಕರನೇ ಡೆಲ್ಲಿ ಭೇಟಿ ಮಾಡಿದಾಗ ಶಾ ಅವ್ರನ್ನ ಭೇಟಿ ಮಾಡಿ ಇದನ್ನು ಕೊಡಿಸ್ಕೊಡ್ರಿ, ನೀವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ. ಮತ್ತೆ ಪುಕ್ಕಟ್ಟೆ ಏನು ಕೊಡಲ್ಲ ಅವ್ರು, ನಾವು ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಹೇಳಿದ್ದು. ನೀವು ಎಷ್ಟು ದುಡ್ಡು ಕೊಡ್ತೀರಿ ಈಗ, 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೀರಿ ಯಾವ ದುಡ್ಡಿಗೆ, ಅದೇ ದುಡ್ಡು ಕೊಡ್ತೀವಿ ನಾವು ಅಂತ ಹೇಳಿದ್ರು. ಅದೇ ದುಡ್ಡು ತಗೋತೀವಿ, ಅಕ್ಕಿ ಕೊಡ್ರಿ ಅಂತಂದ್ರೆ ಅಕ್ಕಿ ಇಟ್ಕೊಂಡು ಕೊಡಲ್ಲ ಅಂತ ಹೇಳಿ ಇವತ್ತು ಬಡವರ ಮೇಲೆ ಗದಾ ಪ್ರಹಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.